फ्रेंड्स कन्नड एक्सलेंस अकाडमी चैनल गे स्वागत। ई वीडियो दल्ली कन्नड अक्षरगळिंद आरंभ आगुव पदगळन्न नोडोण। कन्नड वर्णमालेयिंद अंदरे प्रारंभद अक्षरगळिंद आरंभ आगुव अक्षरगळु ई वीडियो मुखांतर तिळियोण। कन्नड वर्णमालेय मोदल अक्षर अ अरस किंग, अ अगस वाशर्मेन, अ अम्मा मदर, अ अजगर पैथन, अ अक्का सिस्टर, अ अंबिगा सैलर, अ अंत्य लास्ट, अ अंकिता सिग्नेचर। इदु कन्नड पदगळु मत्तु आ पदगळिगे इंग्लिश अल्लि एनंतारे अन्नो ओंदु विधानवन्न नोड्ता इद्दीवि। इल्लि मत्तोम्मे अ अरस किंग, अ अगस वाशर्मेन, नंतर कन्नड वर्णमालेय एरडनेय अक्षर आ अक्षर, आ गमन अराइव, आग्ने आर्डर, आत्मकते ऑटोबायोग्राफी, आ भरण ज्युवेलरी, आ नन्न फेस, आने एलिफेंट। कन्नड वर्णमालेय एरडनेय अक्षर अदागिदे। नंतर ई अक्षर, ई इंगाल कार्बन, ई इंची ल्याडर, इदन्न ಏಣಿ ಅಂತಾನೂ ಕರೀತಾರೆ। ಇಂದು ಟುಡೆ, ಇನಾಮು ಪ್ರೈಸ್, ಇಲಿ ರ್ಯಾಟ್, ಇಲಿ ಅರ್ಥ। ಈ ಅಕ್ಷರ ಪದಗಳನ್ನು ನೋಡಿದ್ವಿ। ಈ ಅಕ್ಷರ ಪದಗಳು ಕನ್ನಡ ವರ್ಣಮಾಲೆಯ ಮೂರನೆಯ ಅಕ್ಷರ ಆದಂತಹ ಈ ಅಕ್ಷರ ಪದಗಳನ್ನು ಮತ್ತೊಮ್ಮೆ ನೋಡೋಣ। ಈ ಇಂಗಾಲ ಕಾರ್ಬನ್, ಈ ಇಂಚಿ ಲ್ಯಾಡರ್, ಈ ಇಂದು ಟುಡೆ, ಈ ಇನಾಮು ಪ್ರೈಸ್, ಈ ಇಲಿ ರ್ಯಾಟ್, ಈ ಇಲೆ ಅರ್ಥ। ನಂತರದ ಅಕ್ಷರ ಕನ್ನಡ ವರ್ಣಮಾಲೆಯ ನಾಲ್ಕನೆಯ ಅಕ್ಷರ, ಈ ಅಕ್ಷರ ಲಾಂಗ್ ಸೌಂಡ್। ಈ ಅಕ್ಷರಕ್ಕೆ ಪದಗಳನ್ನು ನೋಡೋಣ। ಈಜು ಸ್ವಿಮ್ಮಿಂಗ್, ಈಡುಗಾಯಿ ಕೋಕೋನಟ್, ಈಶಾನ್ಯ ಡೈರೆಕ್ಷನ್, ದಿಕ್ಕಿಗೆ ಈಶಾನ್ಯ ಅಂತ ಕರೀತಾರೆ। ಇನ್ನು ಕನ್ನಡ ವರ್ಣಮಾಲೆಯ ನಂತರದ ಅಕ್ಷರ ಉ, ಉ ಅಕ್ಷರ ಪದಗಳು ಉದ್ಯೋಗ ಜಾಬ್, ಉಪಸಂಹಾರ ಕನ್ಕ್ಲೂಷನ್, ಉಸಿರು ಬ್ರೆತ್, ಇವು ಉ ಅಕ್ಷರಕ್ಕೆ ಸಂಬಂಧಪಟ್ಟ ಅಕ್ಷರಗಳು। ನಂತರದ ಅಕ್ಷರ ಉ ಆದಮೇಲೆ ಲಾಂಗ್ ಸೌಂಡ್ ಉ ಅಕ್ಷರ ಪದಗಳು ಊಟ ಮೀಲ್ಸ್, ಊರು ವಿಲೇಜ್, ಊಳಿಗ ವರ್ಕ್, ಊದು ಕಡ್ಡಿ ಇನ್ಸೆನ್ಸ್ ಸ್ಟಿಕ್। ಇಲ್ಲಿ ಲಾಂಗ್ ಸೌಂಡ್ ಊ ಅಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ। ಮತ್ತೊಮ್ಮೆ ನೋಡೋಣ, ಊ ಅಕ್ಷರ ಲಾಂಗ್ ಸೌಂಡ್ ಊ ಅಕ್ಷರ ಪದಗಳು ಊಟ ಮೀಲ್ಸ್, ಊರು ವಿಲೇಜ್, ಊಳಿಗ ವರ್ಕ್, ಊದು ಕಡ್ಡಿ ಇನ್ಸೆನ್ಸ್ ಸ್ಟಿಕ್। ಲಾಂಗ್ ಸೌಂಡ್ ಅಂದಾಗ ಅದನ್ನು ಸ್ವಲ್ಪ ನಾವು ಲಾಂಗ್ ಆಗಿ ಅದನ್ನು ಉಚ್ಚಾರಣೆ ಮಾಡ್ತೀವಿ। ನಂತರದ ಅಕ್ಷರ ರು ಅಕ್ಷರ, ರು ಋಷಿ ಸೇಜ್, ರು ಋಷಭ ಆಕ್ಸ್, ರು ಋಣ ಲೋನ್। ರು ಅಕ್ಷರ ಕನ್ನಡ ವರ್ಣಮಾಲೆಯ ರು ಅಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ। ಮತ್ತೊಮ್ಮೆ ನೋಡೋಣ ರು ಅಕ್ಷರ ಪದಗಳನ್ನು, ರು ಋಷಿ ಸೇಜ್, ರು ಋಷಭ ಆಕ್ಸ್, ರು ಋಣ ಲೋನ್। ರು ಅಕ್ಷರ ಆದಮೇಲೆ ಯಾವ ಅಕ್ಷರ ಬರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ನೋಡೋಣ। ರು ಆದಮೇಲೆ ಎ ಅಕ್ಷರ, ಎ ಎಲೆ ಲೀವ್, ಎ ಎಲ್ಲೆ ಬಾರ್ಡರ್, ಎ ಎತ್ತರ ಐಟ್, ಎ ಎರಡು ನಂಬರ್ ನೇಮ್ ಟೂ। ನಂತರ ಎ ಅಕ್ಷರ ಪದಗಳನ್ನು ನೋಡೋಣ। ಲಾಂಗ್ ಸೌಂಡ್ ಎ ಏಣಿ ಲ್ಯಾಡರ್, ಎ ಏಡಿ ಕ್ರ್ಯಾಪ್, ಎ ಏಲಕ್ಕಿ ಕಾರ್ಡಮಮ್, ಎ ಏಕೈಕ ಒನ್ ಆ್ಯಂಡ್ ಓನ್ಲಿ। ಎ ಲಾಂಗ್ ಸೌಂಡ್ ಅಕ್ಷರ ಮತ್ತೊಮ್ಮೆ ನೋಡೋಣ ಪದಗಳನ್ನು, ಎ ಏಣಿ ಲ್ಯಾಡರ್, ಎ ಏಡಿ ಕ್ರ್ಯಾಪ್, ಎ ಏಲಕ್ಕಿ ಕಾರ್ಡಮಮ್,
ಏಕೈಕ ಒನ್ ಆ್ಯಂಡ್ ಓನ್ಲಿ ಅರ್ಥ ಏನು, ಎ ಅಕ್ಷರ ಆದಮೇಲೆ ಮುಂದಿನ ಅಕ್ಷರ ನೋಡೋಣ ಯಾವ್ದು ಬರುತ್ತೆ ಅಂತ. ಎ ಅಕ್ಷರ ಲಾಂಗ್ ಸೌಂಡ್ ಆದಮೇಲೆ ಐ ಅಕ್ಷರ, ಇದನ್ನು ಸಂಧ್ಯಕ್ಷರ ಅಂತಲೂ ಕರೀತಾರೆ. ಪದಗಳು ಐತಿಹಾಸಿಕ, ಹಿಸ್ಟಾರಿಕಲ್, ಐರೋಪ್ಯ, ಯುರೋಪ್ ಕಂಟ್ರಿ, ಐರಾವತ ಎಲಿಫ್ಯಾಂಟ್, ಐಶ್ವರ್ಯ ವೆಲ್ತ್. ಇದು ಐ ಅಕ್ಷರಕ್ಕೆ ಸಂಬಂಧಪಟ್ಟ ಪದಗಳು. ಐ ಅಕ್ಷರ ಸಂಧ್ಯಕ್ಷರ ಆಗಿದ್ದು ಸ್ವರಗಳಲ್ಲಿ ಇದೊಂದು ಪ್ರಮುಖವಾದ ಅಕ್ಷರ. ಪದಗಳು ಐತಿಹಾಸಿಕ, ಹಿಸ್ಟಾರಿಕಲ್, ಐರೋಪ್ಯ, ಯುರೋಪ್, ಐರಾವತ ಎಲಿಫ್ಯಾಂಟ್, ಐಶ್ವರ್ಯ ವೆಲ್ತ್. ಐ ಅಕ್ಷರ ಮತ್ತು ಐ ಅಕ್ಷರಕ್ಕೆ ಸಂಬಂಧಪಟ್ಟ ಪದಗಳು. ಮುಂದಿನ ಅಕ್ಷರ ಓ, ಇದು ಶಾರ್ಟ್ ಸೌಂಡ್ ಅಕ್ಷರ. ಒಗ್ಗಟ್ಟು ರಿಡಲ್, ಒಗ್ಗಟ್ಟು ಟೀಮ್ ವರ್ಕ್, ಒಡನಾಡಿ ಫ್ರೆಂಡ್. ಓ ಅಕ್ಷರಕ್ಕೆ ಸಂಬಂಧಪಟ್ಟ ಪದಗಳಿದಾಗಿದೆ. ಧನ್ಯವಾದಗಳು.